ಅದನ್ನ ತನಿಖೆಗೆ ಒಳಪಡಿಸ್ತೇವೆ ಅವರ ಹಿನ್ನೆಲೆ ಅದೆಲ್ಲ ತನಿಖೆ ಒಳಪಡಿಸಿ ಸತ್ಯಾಸತ್ಯ ಏನಿದೆ ಅದನ್ನು ತೆಗೆಯೋದಕ್ಕೆ ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಪೊಲೀಸ್ ಅಧಿಕಾರಿಗಳಿಗೆ ನಮಸ್ಕಾರ ತುಂಬುವಂಥ ಕಾರ್ಯಾಗಾರಗಳು ಎಲ್ಲ ಅದು ವೈಯಕ್ತಿಕವಾಗಿ ಅವ್ರದ್ದು ಏನೋ ಸಮಸ್ಯೆಗಳಿರ್ತದೆ ಅದನ್ನು ಕೂಡ ನಾವು ಸಹಾಯ ಮಾಡೋದಕ್ಕೆ ಅವ್ರಿಗೇನು ಸಪೋರ್ಟ್ ಕೊಡಬೇಕು ಅಂಥವ್ರಿಗೆಲ್ಲ ನಿರಂತರ ಕಾರ್ಯಕ್ರಮವನ್ನು ನಾವು ಮಾಡ್ತಾನೆ ಇದ್ದೀವಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಈ ಥರ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ನಾವು ನಮ್ಮಲ್ಲಿ ಕಾರ್ಯಕ್ರಮ ಇದೆ ಅದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಎಸ್ ಇದು ಬಸವರಾಜ ಬೊಮ್ಮಾಯಿಯವರ ಹೇಳಿಕೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಇಂತಹ ಘಟನೆಗಳು ನಡೀತಿದ್ದಾವೆ ಆದರೆ ಅವರಿಗೆ ಸರಿಯಾದಂಥ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಅದೇ ರೀತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಆತ್ಮಹತ್ಯೆ ಆಗ್ತಾ ಇರತಕ್ಕಂಥ ಪ್ರಕರಣಗಳು ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಗೆ ನಾನು ಆಗ್ರಹಿಸ್ತಾ ಇದ್ದೇನೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಹಾಗಾದರೆ ಸಿಐಡಿ ಡಿಒಎಸ್ಪಿ ಲಕ್ಷ್ಮಿ ಅವರ ಆತ್ಮಹತ್ಯೆ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ತಿರುವನ್ನು ಪಡ್ಕೊಳುತ್ತೋ ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಅವರ ಪೋಸ್ಟ್ಮಾರ್ಟಮ್ ನಡೀತಾ ಇದೆ ಪೋಸ್ಟ್ಮಾರ್ಟಮ್ ನಡೆದ ನಂತರ ಅವರ ಮೃತದೇಹವನ್ನು ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗುತ್ತೆ ಆದರೆ ಪೋಸ್ಟ್ಮಾರ್ಟಮ್ ಆದ ನಂತರನೇ ಸತ್ಯ ಅಸತ್ಯತೆ ಹೊರಬೀಳಬೇಕಾಗಿದೆ ಅವರು ನಿನ್ನೆ ಮಾಹಿತಿಯ ಪ್ರಕಾರ ನಿನ್ನೆ ತನ್ನ ಸ್ನೇಹಿತರ ಮನೆಗೆ ಹೋಗ್ತಾರೆ ಪಾರ್ಟಿಯನ್ನು ಅಟೆಂಡ್ ಮಾಡ್ತಾರೆ ಅವರು ಪಾರ್ಟಿ ಆದ ನಂತರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅನ್ನೋ ವಿಚಾರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದರೆ ಪೋಸ್ಟ್ಮಾರ್ಟಮ್ ಆದ ನಂತರ ಇದು ನಿಜವಾಗಲೂ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರ ಅಥವಾ ಬೇರೆ ಏನು ಕಾರಣ ಇರ್ಬೋದು ಅಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಸ್ನೇಹಿತರ ಮನೆಗೆ ಯಾಕೋಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಅಥವಾ ಅದು ಆತ್ಮಹತ್ಯೆನ ಅಥವಾ ಬೇರೆ ಏನಾದರೂ ಅಲ್ಲಿ ನಡೆದಿರ್ಬೋದಾ ಅಲ್ಲಿ ಸಂಭವಿಸಿರ್ಬೋದಾ ಅನ್ನೋ ಸತ್ಯ ಹೊರಬರುತ್ತೆ